ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶಜಾಮ್ ಫ್ಯೂರಿ ಆಫ್ ದಿ ಗಾಡ್ಸ್ ಸಿನಿಮಾದ ಎರಡನೇ ಟ್ರೈಲರ್ನ ಬ್ರೇಕ್ ಡೌನ್ ಮಾಡೋಣ. ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಗ್ರೀಕ್ ಮೈಥಾಲಜಿಗಳನ್ನೆಲ್ಲ ಕೆದಕ್ಬೇಕಾಗಿ ಬಂತು. ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಇದೆ, ಆದರೆ ನನಗೆಷ್ಟು ಅರ್ಥ ಆಯಿತೋ ಅಷ್ಟನ್ನಂತೂ ನಿಮಗೆ ಅರ್ಥ ಮಾಡಿಸ್ತೀನಿ. ಯಾಕಂದರೆ ಡಿ ಸಿ ಕಾಮಿಕ್ಸ್ನಲ್ಲಿ ಫ್ಯಾಂಟಸಿ ಕಥೆಗಳು ಕಡಿಮೆ, ಡಿಟೆಕ್ಟಿವ್ ಕಥೆಗಳೇ ಜಾಸ್ತಿ. ಆದರೆ ಈ ಸಿನಿಮಾದಲ್ಲಿ ತೋರಿಸೋಕೆ ಹೊರಟಿರೋದು ಒಂದು ಫ್ಯಾಂಟಸಿ ಕತೆ, ಅದು ಗ್ರೀಕ್ ಮೈಥಾಲಜಿ ಗಾಡ್ಸ್ಗಳ ಜೊತೆ. ಆ್ಯಂಡ್ ಅದೇ ರೀತಿ ಈ ಟ್ರೈಲರ್ನಲ್ಲಿ ಇನ್ನೂ ಸ್ವಲ್ಪ ಕತೆನ ಬಿಟ್ಕೊಟ್ಟಂಗಿತ್ತು, ಹೊಸ ಹೊಸ ವಿಷಯಗಳು ಗೊತ್ತಾದ್ವು. ಆಲ್ರೆಡಿ ನಮಗಿಲ್ಲಿ ಗೊತ್ತಾಗಿತ್ತು ಈ ಸಿನಿಮಾದಲ್ಲಿ ಎಸ್ಪೆರೈಡ್ಸ್ಗಳು ವಿಲನ್ ಅಂತೇಳಿ. ಅದರಲ್ಲಿ ಒಬ್ರು ಎಸ್ಪೆರಾ, ಇನ್ನೊಬ್ರು ಕಲಿಪ್ಸೋ. ಇವರಿಬ್ಬರು ಮುದುಕಿರು ಈ ಸಿನಿಮಾದಲ್ಲಿ ವಿಲನ್ನು. ಆದರೆ ಇನ್ನೊಂದು ಕ್ಯಾರೆಕ್ಟರ್ ಕಾಣಿಸ್ತಾ ಇದೆಯಲ್ಲ, ಹೆಂಗಾಗಿ ಅವ್ರ ಹೆಸರು ಎಂತಯ್ಯ ಅಂತೇಳಿ. ಮತ್ತೆ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ, ಈ ಮೂರು ಜನನು ಕೂಡ ಎಸ್ಪೆರೈಡ್ಸ್ನ ಮೆಂಬರ್ ಅಂತೇಳಿ. ಆದರೆ ಹಂಗಲ್ಲ, ಎಸ್ಪೆರಾ ಮಾತ್ರ ಎಸ್ಪೆರೈಡ್ಸ್ ಟೀಮ್ನ ಮೆಂಬರು, ಕಲಿಪ್ಸೋ ಆಗಲಿ ಎಂತಯ್ಯ ಆಗಲಿ ಆ ಟೀಮಲ್ಲಿ ಇರೋದಿಲ್ಲ. ಹಾಗಾದರೆ ಆ ಎರಡು ಕ್ಯಾರೆಕ್ಟರ್ಗಳು ಯಾವ್ದಪ್ಪ ಅಂತಂತೇಳಿದ್ರೆ ಹ್ಯಾಗೆಲ್ ಮತ್ತೆ ಎರಿತಿಯಾ ಅಂತ. ಆದರೆ ಸ್ಟೋರಿ ಪ್ಲಾಟ್ ನೋಡಿದ್ರೆ ಪಕ್ಕ ಎಸ್ಪ್ರೇಡ್ಸ್ಗೆ ಸಂಬಂಧಪಟ್ಟಂಗೆನೇ ಇದೆ. ಅದು ಹೆಂಗಪ್ಪ ಅಂತಂತೇಳಿದ್ರೆ, ಈ ಎಸ್ಪ್ರೇಡ್ಸ್ಗಳಿಗೆ ಅವ್ರ ಮದುವೆ ಟೈಮಲ್ಲಿ ಗೋಲ್ಡನ್ ಆ್ಯಪಲನ್ನು ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ಅದನ್ನು ಅವರುಗಳು ನೆಟ್ಟು ಬೆಳೆಸ್ತಾರೆ, ಆದರೆ ಅದನ್ನು ಲ್ಯಾಡನ್ ಅನ್ನೋ ಒಂದು ಡ್ರ್ಯಾಗನ್ನು ಕಾವಲು ಕಾಯ್ತಾ ಇರುತ್ತೆ. ಆ್ಯಂಡ್ ಅದೇ ರೀತಿ ಇಲ್ಲಿ ಒಂದು ಡ್ರ್ಯಾಗನ್ ಮೇಲಿಂದಾನೆ ಬಂದು ಕಲಿಪ್ಸೋ ಆ ಗೋಲ್ಡನ್ ಆ್ಯಪಲನ್ನು ಒಂದು ಸ್ಟೇಡಿಯಂ ಒಳಗಡೆ ನೆಡ್ತಾರೆ. ಅದು ದೊಡ್ಡ ಮರವಾಗಿ ಬೆಳೀತಾ ಇದೆ, ಅದರ ಬೇರುಗಳು ಇಡೀ ಸಿಟಿ ತುಂಬ ಹರಡ್ತಾ ಇದೆ. ಮೇ ಬಿ ಈ ಸಿನಿಮಾದಲ್ಲಿ ಆ್ಯಗೆಲ್ ಆ್ಯಂಡ್ ಎರಿತಿಯಾ ಕ್ಯಾರೆಕ್ಟರ್ ಬದಲು ಕಲಿಪ್ಸೋ ಮತ್ತು ಎಂತೆಯನ್ನು ಕರ್ಕೊಂಡಿರ್ಬೋದು. ಮತ್ತು ಇದಕ್ಕೂ ಮುಂಚೆ ಮೊದಲನೇ ಟ್ರೈಲರ್ನ ಬ್ರೇಕ್ ಡೌನ್ ಮಾಡುವಾಗ ಹೇಳಿದ್ದೆ, ಈ ಎಸ್ಪರೇಟ್ಸ್ಗಳು ಗ್ರೀಕ್ ಮೈಥಾಲಜಿನಲ್ಲಿ ಬರುವಂಥ ಗಾಡ್ಸ್ಗಳ ಮಕ್ಕಳು ಅಂತಂತೇಳಿ. ಆದರೆ ಶಜಾಮಿಲಿ ಪರ್ಟಿಕ್ಯುಲರ್ ಆಗಿ ಗಾಡ್ ಹೆಸರನ್ನು ಮೆನ್ಷನ್ ಮಾಡ್ತಾಯಿದ್ದಾನೆ, ಅಟ್ಲಾಸ್ನ ಮಕ್ಕಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ. ಆ್ಯಂಡ್ ಈ ಅಟ್ಲಾಸ್ ಶಜಾಮ್ನ ಪವರ್ನ ಒಂದು ಭಾಗನೇ. ಶಜಾಮ್ ಫಸ್ಟ್ ಸಿನಿಮಾದಲ್ಲಿ ವಿಜರ್ಡ್ ಹೇಳಿರ್ತಾನೆ, ಅಟ್ಲಾಸ್ಗೆ ಇರುವಂಥ ಸ್ಟ್ಯಾಮಿನಾ ಶಜಾಮ್ಗೂ ಇರುತ್ತೆ ಅಂತಂತೇಳಿ. ಆ್ಯಂಡ್ ಅದೇ ರೀತಿ ಟ್ರೈಲರ್ನಲ್ಲಿ ತೋರಿಸಿರೋ ಹಾಗೆ ಎಸ್ಪ್ರಾ ಹೇಳ್ತಾ ಇರ್ತಾಳೆ, ನಮ್ಮ ತಂದೆ ಪವರ್ನ ಮಕ್ಕಳು ಕದ್ಬಿಟ್ಟಿದ್ದಾರೆ ಅಂತ. ಅಂದರೆ ಅಟ್ಲಾಸ್ಗೆ ಇರುವಂಥ ಸ್ಟ್ಯಾಮಿನಾನ ಈ ಶಜಾಮ್ ಫ್ಯಾಮಿಲಿಯಲ್ಲಿ ಇರುವಂಥ ಮಕ್ಕಳುಗಳು ಶೇರ್ ಮಾಡ್ಕೊಂಡಿರೋದ್ರಿಂದ ಆ ರೀತಿ ಎಳೆಯಿರ್ಬೋದು. ಆದರೆ ಎಸ್ಪೆರಾ ಆ್ಯಂಡ್ ಕಲಿಪ್ಸೋ ಮಾತ್ರ ಶಜಾಮ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಎಂತೆಯ ಮಾಡ್ತಾ ಇಲ್ಲ. ಕೆಲವು ಸೀನ್ಗಳನ್ನು ನೋಡಿದರೆ ಎಂತೆಯ ಹ್ಯೂಮನ್ಸ್ಗಳಿಗೆ ಸಪೋರ್ಟ್ ಮಾಡೋ ರೀತಿ ಅಥವಾ ಶಜಾಮ್ಗಳ ಪರವಾಗಿ ನಿಂತಿರೋ ಥರ ಕಾಣಿಸುತ್ತೆ. ಆ್ಯಂಡ್ ಫ್ರೆಡ್ಡಿ ಜೊತೆ ಸ್ವಲ್ಪ ಕ್ಲೋಸ್ ಆಗಿರೋ ರೀತಿಯೂ ಕಾಣಿಸ್ತಾ ಇದೆ, ಅವರಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಶುರು ಆಗಿರ್ಬೋದು. ಆ್ಯಂಡ್ ಮೈಥೋಲಜಿ ಪ್ರಕಾರ ನೋಡೋದಾದ್ರೂ ಕೂಡ ಈ ಕ್ಯಾರೆಕ್ಟರ್ಗೆ ಮನುಷ್ಯರ ಮೇಲೆ ಬಹಳ ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲ ಇರುತ್ತೆ. ಈ ಟ್ರೈಲರ್ನಲ್ಲೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಹಾಗಾದರೆ ಆ ಎರಡು ಕ್ಯಾರೆಕ್ಟರ್ಗಳಿಗೆ ಇರೋ ರೀತಿ ಎಂತೆಯಾಗೆ ಶಜಾಮ್ ಫ್ಯಾಮಿಲಿ ಮೇಲೆ ಕೋಪ ಇರಲ್ವಾ ಅಂತಂತೇಳಿ ಕೇಳ್ಬೋದು. ಬಟ್ ಎಂತೆಯ ಇವ್ರ ಪವರನ್ನು ಒಳ್ಳೆದಕ್ಕೆ ಯೂಸ್ ಮಾಡ್ತಿದ್ದಾರಾ ಕೆಟ್ಟದಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂತಂತೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂತೇಳಿದ್ರೆ, ಇವಳು ಜೆಯೂಸ್ನ ಮಗಳು, ಅಟ್ಲಾಸ್ನ ಮಗಳಲ್ಲ. ಸೊ ಇಲ್ಲಿ ಶಜಾಮ್ ಹೇಳ್ತಾ ಇರೋ ಪ್ರಕಾರ ಅಟ್ಲಾಸ್ನ ಮಕ್ಕಳು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತಂತೇಳಿದ್ರೆ ಅದು ಎಸ್ಪೆರಾ ಮತ್ತು ಕಲಿಪ್ಸೋ ಮಾತ್ರ ಆಗಿರ್ತಾರೆ. ಎಂತೆಯ ಜೆಯೂಸ್ನ ಮಗಳಾಗಿರೋದ್ರಿಂದ ಎಂತೆಯ ಶಜಾಮ್ ಫ್ಯಾಮಿಲಿಗೆ ಹೆಲ್ಪ್ ಮಾಡೋದಕ್ಕೆ ನಿಂತಿದ್ದಾಳೆ. ಆಲ್ರೆಡಿ ಜೆಯೂಸ್ನ ಇನ್ನೊಬ್ಳು ಮಗಳು ಭೂಮಿ ಮೇಲೆ ಜನಗಳ ಸೇವೆ ಮಾಡ್ತಾ ಇಲ್ವಾ, ವಂಡರ್ ವುಮೆನ್? ಮೇ ಬಿ ಕೇಮಿಯೋ ಏನಾದರೂ ಇರ್ಬೋದಾ, ಸಿನಿಮಾ ನೋಡೋಣ, ಅವಾಗ ಗೊತ್ತಾಗುತ್ತೆ. ಆದರೆ ನನ್ನ ಪ್ರಕಾರ ಈ ಮೂರು ಜನ ಕ್ಯಾರೆಕ್ಟರ್ಗಳಲ್ಲಿ ಎಂತೆಯೇ ತುಂಬ ಪವರ್ಫುಲ್ ಅಂತ ಅನಿಸುತ್ತೆ. ಯಾಕಂದರೆ ಅವಳು ಜೆಯೂಸ್ನ ಮಗಳು, ವಂಡರ್ ವುಮೆನ್ ರೀತಿಯೇ ಅವಳಿಗೆ ಪವರ್ಸ್ ಜಾಸ್ತಿ ಇರ್ಬೋದು, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಈ ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ಅವಳು ಬೇರೆ ಯಾವುದೇ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಬಿಲ್ಡ್ ಮಾಡೋದಾಗಿರ್ಬೋದು, ಅಥವಾ ರಿಯಾಲಿಟಿಗಳನ್ನು ಚೇಂಜ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾಳೆ ಅಂತ ಅನ್ನಿಸ್ತಾ ಇದೆ. ಟ್ರೈಲರ್ನಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೊಂದು ಸೀನ್ ಕಾಣಿಸುತ್ತೆ, ಇದೇ ಅಂತೆಯ ಕಲಿಪ್ಸೋ ಮತ್ತು ಡ್ರ್ಯಾಗನ್ ಇವರಿಬ್ಬರನ್ನು ಕೂಡ ತುಂಬ ದೂರಕ್ಕೆ ತಳ್ಳಿಬಿಡ್ತಾಳೆ, ಅದು ಆ ರಿಯಾಲಿಟಿನೇ ಸ್ಕ್ವೀಸ್ ಮಾಡಿ ತಳ್ಳಿದಂಗೆ ಕಾಣಿಸುತ್ತೆ. ಮೋಸ್ಟ್ಲಿ ಇದೇ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಟ್ರೈಲರ್ ಫಸ್ಟ್ನಲ್ಲಿ ಈ ಡಾಕ್ಟರ್ ಸ್ಟ್ರೆಂಜ್ ಮಿರರ್ ಡೈಮೆನ್ಷನ್ ಥರ ಬಿಲ್ಡಿಂಗ್ಸ್ಗಳೆಲ್ಲ ಮೂವ್ ಆಗ್ತಿರ್ತಾವೆ ನೋಡಿ, ಆ ರೀತಿ ಮಾಡ್ತಾ ಇರೋದು ಇದೇ ಎಂತೆಯ ಅಂತ ಅನಿಸುತ್ತೆ. ಅದೇ ರೀತಿ ಇಲ್ಲಿ ನಮಗೆ ಇನ್ನೊಂದು ಸೀನ್ ಕಾಣಿಸುತ್ತೆ. ವಿಜರ್ಡ್ ಆ್ಯಂಡ್ ಫ್ರೆಡ್ಡಿ ಇಬ್ಬರು ಇರೋ ಜಾಗದಲ್ಲಿ ಒಂದು ಕೋಟೆನೇ ಕ್ರಿಯೇಟ್ ಆಗ್ತಾ ಇರೋ ಥರ ತೋರಿಸಿದ್ದಾರೆ, ಅದನ್ನು ಈ ಎಂತೆಯನೇ ಮಾಡಿರ್ಬೋದು. ಆ ಪ್ಲೇಸ್ ಯಾವುದಪ್ಪ ಅಂತಂತೇಳಿದ್ರೆ ಮೌಂಟ್ ಒಲಂಪಿಯಾ ಆಗಿದ್ರೂ ಆಗಿರ್ಬೋದು. ಅಂದರೆ ಇದೊಂಥರ ಗ್ರೀಕ್ ಮೈಥಾಲಜಿನಲ್ಲಿ ಇರುವಂಥ ಗಾಡ್ಗಳು ಬಳಸುವಂಥ ಒಂದು ಸ್ಯಾಕ್ರೆಟ್ ಪ್ಲೇಸ್ ಆಗಿ ಇರುತ್ತೆ. ಮೋಸ್ಟ್ಲಿ ಇದೇ ಪ್ಲೇಸಲ್ಲಿ ಯಾವುದೋ ಒಂದು ಲೈಬ್ರರಿನಲ್ಲಿ ಶಜಾಮ್ಗೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳನ್ನೆಲ್ಲ ತಗೊಂಡು ಈ ಕಲಿಪ್ಸೋ ಮತ್ತು ಎಸ್ಪೆರನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತಂತೇಳಿ ಶಜಾಮ್ ಟೀಮ್ ಮೆಂಬರ್ಸ್ಗಳು ಸ್ಟಡಿ ಮಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ. ಆವಾಗಲೇ ಮೇರಿ ಹೇಳ್ತಾಳೆ, ಈ ಪವರ್ಸ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವ ಥರ ಅಂತಂತೇಳಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ. ಅದೇ ರೀತಿ ಎಸ್ಪೆರ ಆ್ಯಂಡ್ ಕಲಿಪ್ಸೋ ಕೂಡ ಏನು ಸಾಮಾನ್ಯ ಕ್ಯಾರೆಕ್ಟರ್ಗಳೇನಲ್ಲ, ಅವರು ಕೂಡ ಪವರ್ಫುಲ್ ಅಂತಲೇ ಅನಿಸುತ್ತೆ. ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ಆ ಮ್ಯಾಜಿಕಲ್ ಸ್ಟಫನ್ನು ಹಿಡ್ಕೊಂಡು ಅವ್ರ ಪವರ್ನೆಲ್ಲ ಕಿತ್ಕೊಳ್ತಾ ಇರ್ತಾರೆ. ಫೈನಲಿ ಉಳಿಯೋದು ಬಿಲ್ಲಿ ಬ್ಯಾಟ್ಸನ್
ಮಾತ್ರ ಅನ್ಸುತ್ತೆ. ಅವನೊಬ್ನೇ ಶಜಮ್ ಆಗಿ ಆ ಡ್ರ್ಯಾಗನ್ ಜೊತೆ ಫೈಟ್ ಮಾಡೋದೆಲ್ಲ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಈ ಸಿನಿಮಾದಲ್ಲಿ ಬೇರೆ ಬೇರೆ ಕ್ರಿಯೇಚರ್ಗಳು ಕೂಡ ಕಾಣಿಸ್ತಾ ಇದೆ. ಮುಖ್ಯವಾಗಿ ಈ ಡ್ರ್ಯಾಗನ್ನು ಕಲಿಪ್ಸೋ ರೈಡ್ ಮಾಡ್ತಾ ಇರ್ತಾಳೆ. ಇನ್ ಬೇರೆ ಬೇರೆ ಕ್ರಿಯೇಚರ್ಗಳು ಕಳೆದ ಸಿನಿಮಾದಲ್ಲಿ ಬಂದಿರುವಂತ ಬೂತ್ಗಳಿರ್ತಾವ ನೋಡಿ, ಅದೇ ರೀತಿ ಕಾಣಿಸ್ತಾ ಇದೆ. ಅವುಗಳ ಜೊತೆನೂ ಕೂಡ ಶಜಮ್ ಫ್ಯಾಮಿಲಿ ಮೆಂಬರ್ಸ್ಗಳು ಫೈಟ್ ಮಾಡ್ತಾ ಇದ್ದಾರೆ. ಮೇ ಬಿ ಈ ಕ್ರಿಯೇಚರ್ಗಳು ಕೂಡ ಆ ಗೋಲ್ಡನ್ ಆಪಲ್ ಟ್ರೀನ ಪ್ರೊಟೆಕ್ಟ್ ಮಾಡ್ತಾ ಇರ್ಬೋದು. ಬಟ್ ಈ ಸಣ್ಣ ಪುಟ್ಟ ಕ್ರಿಯೇಚರ್ಗಳನ್ನೆಲ್ಲ ಸಾಯಿಸ್ದಂಗೆ ಡ್ರ್ಯಾಗನ್ ಅನ್ನ ಸಾಯಿಸೋದು ತುಂಬಾ ಕಷ್ಟ ಇರುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಈ ಟ್ರೈಲರ್ ನಲ್ಲಿ ಡ್ರ್ಯಾಗನ್ ವರ್ಸಸ್ ಶಜಾಮ್ ಅನ್ನೋ ರೀತಿ ತುಂಬಾ ಆಕ್ಷನ್ ಸೀನ್ ಗಳನ್ನ ಇಟ್ಟಿದ್ದಾರೆ. ಫೈನಲಿ ಹೇಳ್ಬೇಕು ಅಂತಂದ್ರೆ ಕರಪ್ಟೆಡ್ ಗಾಡ್ ವರ್ಸಸ್ ಗುಡ್ ಸೂಪರ್ ಹೀರೋಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕತೆ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಎಸ್ಪರಾನ್ ಕಲಿಪ್ಸೋನ ಯಾವ ರೀತಿ ಶಜಾಮ್ ಸೋಲಿಸಿ ಪ್ರಪಂಚನ ಕಾಪಾಡ್ತಾನೆ ಅನ್ನೋದ್ರ ಬಗ್ಗೆ ಸಿನಿಮಾದ ಸ್ಟೋರಿ ಪೂರ್ತಿ ನಿಂತಿರುತ್ತೆ. ಡಿಸಿನವ್ರು ನೋಡ್ರಿ ಎಂತ ಬುದ್ಧಿ ಬಂತರು ಅಂತಂದ್ರೆ, ಹೆಂಗಿದ್ರು ಡಿಸಿಯು ರೀಬೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೊತ್ತು. ಹಂಗಾಗಿ ಸ್ಟೋರಿನ ಮುಂದೆ ತಗೊಂಡೋಗ್ದೆ ಬರೀ ಮೈಥಾಲಜಿ ಕ್ಯಾರೆಕ್ಟರ್ ಗಳನ್ನ ಕತೆಗಳನ್ನ ತಂದು ಅಲ್ಲೇ ಗಿರಿಕಿ ಹೊಡೆಸಿ ಫ್ಲಾಶ್ ಸಿನಿಮಾ ತಂದು ಡಿಸಿ ಎಕ್ಸ್ಟೆಂಡೆಡ್ ಯೂನಿವರ್ಸ್ ಅನ್ನ ಎಂಡ್ ಮಾಡ್ತಾ ಇದ್ದಾರೆ. ಹಿಂಗಾಗೇನೆ ಬ್ಲ್ಯಾಕ್ ಆಡಮ್ ಸಿನಿಮಾದಲ್ಲೂ ಕೂಡ ಹಳೆ ಬ್ಲ್ಯಾಕ್ ಆಡಮ್ ಕತೆ, ಮತ್ತೆ ಈಗ ಶಜಾಮ್ ಫ್ಯೂರಿ ಆಫ್ ಗಾಡ್ಸ್ ಸಿನಿಮಾದಲ್ಲಿ ಗ್ರೀಕ್ ಮೈಥಾಲಜಿ ಬಗ್ಗೆ, ಇನ್ನೇನು ನೆಕ್ಸ್ಟ್ ಸಿನಿಮಾನೇ ಫ್ಲ್ಯಾಶ್, ಮಲ್ಟಿವರ್ಸ್ ಇವೆಂಟ್ ಎಲ್ಲ ನಡೆಯುತ್ತೆ, ಅದಾದ್ಮೇಲೆ ಬ್ಲೂ ಬೀಟಲ್ ಸಿನಿಮಾ ಹೊಸದಾಗಿ ಯೂನಿವರ್ಸ್ ಬಿಲ್ಡ್ ಆಗುತ್ತೆ, ಅದಾದ್ಮೇಲೂ ಕೂಡ ಆಕ್ವಾಮ್ಯಾನ್ 2 ಸಿನಿಮಾನ ಏನಕ್ಕೆ ಮಾಡ್ತಿದಾರೋ ಏನೋ ಗೊತ್ತಿಲ್ಲ. ಎನಿವೇ ಸಿನಿಮಾ ಕೆಡಿಸದೇ ಇದ್ರೆ ಅಷ್ಟೇ ಸಾಕು, ನನ್ನ ಪ್ರಕಾರ ಸಿನಿಮಾ ಚೆನ್ನಾಗೇ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಶಜಾಮ್ ಫಸ್ಟ್ ಸಿನಿಮಾದಲ್ಲಿ ಡೈರೆಕ್ಟರ್ ಡೇವಿಡ್ ಎಫ್ ಸ್ಯಾಂಡ್ಬರ್ಗ್ ಅವರಿಗೆ ಸಿಗ್ದಿರೋಂಥ ಫ್ರೀಡಮು ಈ ಸಿನಿಮಾದಲ್ಲಿ ಸಿಕ್ಕಿದೆ. ಖುದ್ದು ಈ ಸಿನಿಮಾನ ಡಿಸಿ ಕೋ ಚೇರ್ಮನ್ ಆಗಿರುವಂತ ಪೀಟರ್ ಸಾಫ್ರನ್ ಅವರೇ ಪ್ರೊಡಕ್ಷನ್ ಮಾಡಿದ್ದಾರೆ. ಹಂಗಾಗಿ ಮೇಕಿಂಗ್ ಕ್ವಾಲಿಟಿನಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ, ಅದು ನಮಗೆ ಟ್ರೈಲರ್ ನಲ್ಲೇ ಕಾಣಿಸ್ತಾ ಇದೆ. ಸ್ಟೋರಿನೂ ಅಷ್ಟೇ ಚೆನ್ನಾಗಿದ್ರೆ ಇನ್ನೂ ಒಳ್ಳೇದೇ. ಆದರೂ ಡಿಸಿ ಸ್ಟೋರಿ ಲೈನ್ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ. ಓಕೆ, ಏನೇ ಇರಲಿ, ಸಿನಿಮಾ ಬರಲಿ, ಬಂದಾದ್ಮೇಲೆ ನೋಡೋಣ, ನೋಡಾದ್ಮೇಲೆ ರಿವ್ಯೂ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.